ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಒಫಿಡಿಯನ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಬಂದಂಥದ್ದು ಕೃಷ್ಣ ಭಟ್ ಮರ್ವಾಲ ಇವರ ತಿರುಮಲ ಏಜೆನ್ಸಿ. ಈ ಏಜೆನ್ಸಿಯ ಒಳಗಡೆ ಇದ್ದಂತಹ ಗೋಡನ್ನ ಒಳಗಡೆ ಇದ್ದಂತಹ ಒಂದು ಕೇರೆ ಹಾವು ಅವರಿಗೆ 2 ದಿವಸಗಳಿಂದ ತುಂಬ ಉಪದ್ರ ಕೊಡ್ತಾ ಇತ್ತು. ಅಂದರೆ ಸ್ಟಾಕ್ ರೂಮಿನ ಒಳಗೆ ಬಂದು ಇದ್ದಂತಹ ವಸ್ತುಗಳನ್ನು ಎಲ್ಲ ಚೆಲ್ಲಾಬಿಲ್ಲಿ ಮಾಡ್ತಾ ಇತ್ತು. ಅದು ಕೂಡ ಒಂದು ಇಲಿಗಳನ್ನು ಹುಡುಕಿಕೊಂಡು ಬಂದಂತಹ ಕೇರೆ ಹಾವು ಅಲ್ಲಿ ಒಳಗೆ ನುಗ್ಗಿ ಅವರಿಗೆ ತುಂಬ ಉಪದ್ರ ಕೊಡ್ತಾ ಇತ್ತು. ಹಾಗಾಗಿ ಅವರು ನಮಗೆ ಕಾಲ್ ಮಾಡಿದರು. ನಾವು ಅದನ್ನು ಸೇಫಾಗಿ ಹಿಡಿದಿದ್ದೇವೆ ಹಾಗೂ ರಿಲೀಸ್ ಮಾಡಿದ್ದೇವೆ. ಮನೆಯನ್ನು ಅಥವಾ ನೀವಿರುವಂತಹ ಪರಿಸರವನ್ನು ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಇಲ್ಲದಿದ್ದರೆ ಸ್ವಲ್ಪ ಇಲಿಗಳ ಪ್ರವೇಶ ಆಯಿತು ಅಂತಾದರೆ ಈ ಹಾವುಗಳ ಸಂಖ್ಯೆ ಏನಿದೆ ನಿಮ್ಮ ಮನೆಯೊಳಗೆ ಅಥವಾ ನಿಮ್ಮ ಪರಿಸರದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಆದಷ್ಟು ಮನೆ ಪರಿಸರವನ್ನು ಸ್ವಚ್ಛ ಮಾಡಿಟ್ಟುಕೊಳ್ಳಿ. ನಾವು ಈ ಕೇರೆ ಹಾವನ್ನು ಹಿಡಿಯುವಂತಹ ಸಂದರ್ಭದಲ್ಲಿ ಅಂದರೆ ಈ ಕೇರೆ ಹಾವು ಹೊಡೆಚಾಡೋದು ಜಾಸ್ತಿ. ಹಾಗೆ ನಾವು ಅಲ್ಲಿದ್ದಂತಹ ವಸ್ತುಗಳನ್ನು ತೆಗೆದು ಅದನ್ನು ನೋಡುವಂತಹ ಸಂದರ್ಭದಲ್ಲಿ ಈ ಕೇರೆ ಹಾವು ಅಲ್ಲಿಂದ ತಪ್ಪಿಸಿಕೊಂಡು ಅಲ್ಲಿ ನೋಡಲಿಕ್ಕೆ ಅಂದರೆ ತುಂಬ ದೂರ ನಿಂತಿದ್ದರು. ಆದರೂ ಕೂಡ ಈ ಕೇರೆ ಹಾವು ಆ ಬಿಲ್ಡಿಂಗಿನ ಒಳಗೆ ನಿಂತಿದ್ದಂತಹ ಜನರ ಒಂದು ಭಾಗಕ್ಕೆ ಹೋಯಿತು. ಆಗ ಅವರು ಅಲ್ಲಿಂದ ಓಡಿದ್ರು. ಅವರು ವೀಡಿಯೋ ಮಾಡ್ತಾಯಿದ್ರು ದೂರದಿಂದ. ಆಗ ಅವರು ಓಡಿದ್ದು ತುಂಬ ಒಂದು ಫನಿ ಮೂಮೆಂಟ್ಸ್ ಆಗಿತ್ತು. ಆ ವಿಡಿಯೋವನ್ನು ನಾನು ಕೊನೆಯಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ನಾವು ಸೇಫಾಗಿ ರಿಲೀಸ್ ಮಾಡಿದ್ದೇವೆ. ಅದೇ ರೀತಿ ನಾನು ಯಾವತ್ತು ವಿಡಿಯೋದಲ್ಲಿ ಹೇಳುವ ಹಾಗೆ ವನ್ಯಜೀವಿಗಳನ್ನು ಸಂರಕ್ಷಿಸಿ, ವನ್ಯಜೀವಿಗಳಿಗೆ ನೀವಾಗಿ ಆಹಾರ ಕೊಡಲಿಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ, ಪರಿಸರವನ್ನು ಉಳಿಸಿ, ಗಿಡ ಮರಗಳನ್ನು ಬೆಳೆಸಿ, ಆಹಾರವನ್ನು ಯಾವತ್ತೂ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟೇ ಹೇಳ್ತಾ ಮಿಸ್ಟರ್ ಒಫಿಡಿಯನ್ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್. ನೀನು ಹಾರುವ ಗೆಗಳು ಕಟ್ಕೊಂಡು ಹೋಗ್ಬೇಕು, ಅದನ್ನ ಹಿಡಿಯೋದಲ್ಲ. ನಾನು ಮೊಬೈಲ್ ಎಲ್ಲಿ ಬಿಸಾಡಿ ಓಡುತ್ತಂತ ಗೊತ್ತಿಲ್ಲ. ಈಗ